ಒಂದು ಲೀಟರ್ಗೆ ಎರಡೂವರೆ ಮೂರು ಅವರ್ ಮೈಲೇಜ್ ಬರುತ್ತೆ ಸೊ ಚೆನ್ನಾಗಿ ರೈತರಿಗೆ ಇದು ಹಣ ಉಳಿತಾಯದ ಸಂಗಾತಿ ಅಂತ ಅನ್ಬೋದು ನಮ್ಮ ಕಂಪನಿಯ 9 ಎಚ್ ಪಿ ಡೀಸೆಲ್ ಇಂಜಿನ್ನು ಬೇರೆ ಕಂಪನಿಯ 13 ಎಚ್ ಪಿ ಡೀಸೆಲ್ ಇಂಜಿನ್ಗೆ ಈಕ್ವಲ್ ಇದೆ ಸಾಮರ್ಥ್ಯ ಅಷ್ಟೊಂದು ಹೊಂದಿದೆ ಇದು ಹಸ್ಕವರ್ನ ಇಂಡಿಯಾ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಮೂಲ ಆತ ಸ್ವೀಡನ್ನ ಕಂಪನಿ 330 ವರ್ಷಗಳ ಆವಿಷ್ಕಾರದ ಕಂಪನಿ ಇದೆ 1689 ರಿಂದ ಇದು ಶುರುವಾಗಿದ್ದು ನಮ್ಮ ಭಾರತ ದೇಶಕ್ಕೆ ಇದು ಬಂದು ಪದಾರ್ಪಣೆಯಾಗಿ ಒಂದು 7 ವರ್ಷ ಕಂಪ್ಲೀಟ್ ಆಗಿದೆ ಇವರದೇನಿದೆಯಲ್ಲ ಪ್ರತಿಯೊಂದು ಬ್ರಷ್ ಕಟರ್ಸ್ ಕಸ ಕತ್ತರಿಸೋಕ ಆಗಿರಬಹುದು ಹುಲ್ಲು ಕತ್ತರಿಸೋಕ ಆಗಿರಬಹುದು ತುಂಬಾ ಚೆನ್ನಾಗಿ ನಡೆಯತಾ ಇದೆ ಆಮೇಲೆ ರೈತರು ಇದನ್ನ 3 ವರ್ಷ 4 ವರ್ಷ ಯೂಸ್ ಮಾಡಿದ್ರು ಯಾರಿಗೂ ಏನು ಸಹ ಕಂಪ್ಲೇಂಟ್ ಬಂದಿಲ್ಲ ಅದೇ ರೀತಿ 1 ಲೀಟರ್ ಪೆಟ್ರೋಲ್ ಗೆ 3 ರಿಂದ 4 ಅವರ್ ಮೈಲೇಜ್ ಇದೆ ಆಮೇಲೆ ಜೀರೋ ಮೇಂಟೆನೆನ್ಸ್ ಸೈಡ್ ಪ್ಯಾಕ್ ಆಗಲಿ ಬ್ಯಾಕ್ ಪ್ಯಾಕ್ ಆಗಲಿ ಎಲ್ಲಾ ತರ ಸಾಮರ್ಥ್ಯದಲ್ಲೂ ಇವುಗಳಿವೆ ನಂತರ ಕಂಪನಿಯವರದೇ ಆದ 2 ಸ್ಟ್ರೋಕ್ ಗೆ 2 ಸ್ಟ್ರೋಕ್ ಇಂಜಿನ್ ಗೆ ಯೂಸ್ ಮಾಡಬೇಕಾದ 2T ಆಯಿಲ್ ಕೂಡ ಕಂಪನಿದೆ ಇದೆ ಹೊರಗಡೆ ಆಯಿಲ್ ನ ಪರ್ ಲೀಟರ್ ಪೆಟ್ರೋಲ್ ಗೆ 40 ಎಂಎಲ್ ಹಾಕಿದ್ರೆ ಕಂಪನಿ ಆಯಿಲ್ ನ ಬರಿ ಪರ್ ಲೀಟರ್ ಗೆ 20 ಎಂಎಲ್ ಹಾಕಿದ್ರೆ ಸಾಕು ಇಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಮೈಲೇಜ್ ಚೆನ್ನಾಗಿರುತ್ತೆ ಇಂಜಿನ್ ವೈಬ್ರೇಷನ್ ಆಗಲ್ಲ ಬಹಳ ಸ್ಮೂತ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಎಲ್ಲಾ ರೈತರಿಗೂನು ಕಂಪನಿ ಆಯಿಲ್ ನೇ ರೆಫರ್ ಮಾಡ್ತೀವಿ ಯಾಕಂದ್ರೆ ಇದರಿಂದ ಅವರಿಗೆ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ರೈತರು 1 ಲೀಟರ್ ಪೆಟ್ರೋಲ್ ಗೆ ಹೊರಗಡೆ ಆಯಿಲ್ ನ 40 ಎಂಎಲ್ ಹಾಕೋಲಿ ಕಂಪನಿ ಆಯಿಲ್ ಹಾಕೋದ್ರಿಂದ ಬರಿ 20 ಎಂಎಲ್ ಹಾಕೋದ್ರಿಂದ ಅವರಿಗೂ ಕೂಡ ಹಣ ಉಳಿತಾಯ ಆಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ರೈತರಿಗೂ ಹಸ್ಕವರ್ನ ಆಯಿಲ್ ನ ಯೂಸ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀವಿ ಪ್ರತಿಯೊಂದು ಬ್ರಷ್ ಕೊಟ್ರು ಏನಿದೆ ಆಪರೇಟಿಂಗ್ ಮಾಡೋರಿಗೆ ವೈಬ್ರೇಷನ್ ಆಗಲ್ಲ ಏನು ಇಲ್ಲ ತುಂಬಾ ಲಾಂಗ್ ಇದೆ ಸೇಫ್ಟಿ ಇದೆ ಆಪರೇಟ್ ಮಾಡೋರಿಗೆ ಯಾವುದೇ ತರಹದ ಹಾನಿ ಆಗಲ್ಲ ಇದರಲ್ಲಿ ಹುಲ್ ಕಟ್ ಮಾಡಬಹುದು ಆಮೇಲೆ ದಪ್ಪವಾದ ಕಸ ಕಂಟಿ ಏನಿರುತ್ತೆ ಅದನ್ನು ಕಟ್ ಮಾಡಬಹುದು ಆಮೇಲೆ ಇದಕ್ಕೆ ಭತ್ತ ಕಟ್ ಮಾಡೋಕೂ ಅವಕಾಶ ಇದೆ ಪ್ಯಾಡಿ ಗಾರ್ಡ್ ಬರುತ್ತೆ ಪ್ಯಾಡಿ ಗಾರ್ಡ್ ಹಾಕಿ ಕೂಡ ಭತ್ತ ಕಟ್ ಮಾಡಬಹುದು ಇದರಲ್ಲಿ ತುಂಬಾ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಇದರಲ್ಲೂ ಕೂಡ ವೀಡರ್ ಅಟ್ಯಾಚ್ಮೆಂಟ್ ಬರುತ್ತೆ ಡಿಚ್ಚರ್ ಅಟ್ಯಾಚ್ಮೆಂಟ್ ಬರುತ್ತೆ ಸೋ ಇದರಲ್ಲಿ 10 ರಿಂದ 15 ಅಟ್ಯಾಚ್ಮೆಂಟ್ಸ್ ನ ನಾವು ಹಾಕೋ ತರ ಸಿಸ್ಟಮ್ ಇಟ್ಟಿದ್ದೀವಿ ಚೈನ್ ಸಾ ಬಂದ್ಬಿಟ್ಟು ಕಟ್ಟಿಗೆ ಕಟ್ ಮಾಡಕ್ಕೆ ಚಿಕ್ಕ ಉಪಯೋಗದಿಂದ ಹಿಡಿದು ದೊಡ್ಡ ಪ್ರೊಫೆಷನಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಇರ್ಬೋದು ಎಲ್ಲರಿಗೂ ಸಹಾಯಕರ ಆಗಿರೋ ತರ ಇದೆ ಇದರಲ್ಲಿ ಅದು 13 ಮಾಡೆಲ್ ಬರುತ್ತೆ ಚೈನ್ ಸಾ ಪ್ರೈಸ್ ಸ್ಟಾರ್ಟ್ ಆಗಿಬಿಟ್ಟು 12,000 ದಿಂದ ಹಿಡಿದು 95,000 ವರೆಗೂ ಎಲ್ಲಾ ರೀತಿಯ ಚೈನ್ ಸಾಗಳಿವೆ ಇದು ಕೂಡ 1 ವರ್ಷ ವಾರಂಟಿ ಬರುತ್ತೆ ಆಮೇಲೆ ಆಪರೇಟ್ ಮಾಡೋರಿಗೆ ತುಂಬಾ ಸೇಫ್ ಇದೆ ಆಮೇಲೆ ಯಾವುದೇ ರೀತಿಯ ವೈಬ್ರೇಷನ್ ಆಗಲ್ಲ ತುಂಬಾ ಸ್ಮೂತ್ ರನ್ ಆಗುತ್ತೆ ಒಳ್ಳೆ ಪೆಟ್ರೋಲ್ ಮೈಲೇಜ್ ಇದೆ ಆಮೇಲೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಯಾವುದೇ ತರಹದ ಕಿರಿಕಿರಿ ಇಲ್ಲ ಏನು ಕಂಪ್ಲೇಂಟ್ ಇಲ್ಲ ಇವೆಲ್ಲ ಮಾಡೆಲ್ ಕೂಡ ಚೈನ್ಸ್ ಬರುತ್ತೆ ಅದೇ ರೀತಿ ಇದು ಎಂಪಿ ಇಂಜಿನ್ ಬರುತ್ತೆ ವಾಟರ್ ಪಂಪ್ ವಾಟರ್ ಪಂಪ್ಸ್ 2 ಎಚ್ಪಿ ಇಂದ 2 ಎಚ್ಪಿ 3 ಎಚ್ಪಿ ಆಮೇಲೆ 5 ಎಚ್ಪಿ ಈ ತರ ಎಲ್ಲ ವಾಟರ್ ಪಂಪ್ಸ್ ಇದೆ ಇದರಿಂದ ಅವರು ಕೆನಾಲಿಂದ ನೀರು ಜಗಿಸಬಹುದು ಯಾವುದಾದ್ರೂ ನದಿಯಿಂದ ನೀರು ಜಗಿಸಬಹುದು ಬಾವಿ ಕೆರೆ ಎಲ್ಲಿಂದನೂ ನೀರು ಜಗಿಸಿ ಯೂಸ್ ಮಾಡಬಹುದು ಇದಕ್ಕೆ ಯಾವುದೇ ತರಹದ ಕರೆಂಟ್ ವಿದ್ಯುತ್ ಏನು ಅವಶ್ಯಕತೆ ಇರೋದಿಲ್ಲ ಇದು ಕೂಡ ಪೆಟ್ರೋಲ್ ಇಂಜಿನ್ ಇದೆ ಇದು ವಾಟರ್ ಪಂಪ್ ಇದರಲ್ಲಿ 2 ಎಚ್ಪಿ ಇಂದ ಹಿಡಿದು 2 ಎಚ್ಪಿ 3 ಎಚ್ಪಿ 5 ಎಚ್ಪಿ 7 ಎಚ್ಪಿ 9 ಎಚ್ಪಿ 13 ಎಚ್ಪಿ ವರೆಗೂ ಇದೆ ಅದೇ ರೀತಿ ನಾವು ಇದೇ ತರಹದ ಬೋಟ್ ಗಳಿಗೆ ಆಪರೇಟ್ ಮಾಡ್ಲಿಕ್ಕೆ ಅಂತ ಪ್ರತ್ಯೇಕವಾಗಿ ಬೋಟ್ ಗಳಿಗೆ ಕೂಡ ಇಂಜಿನ್ಸ್ ನ ಸಪ್ಲೈ ಮಾಡ್ತಾ ಇದ್ದೀವಿ ಈಗಾಗಲೇ ಗೋವಾ ಮತ್ತೆ ಮುರುಡೇಶ್ವರಗಳಿಗೆ ನಾವು ಬೋಟ್ ಗಳಿಗೆ ಇಂಜಿನ್ ಸಪ್ಲೈ ಮಾಡಿದ್ದೀವಿ ಇದು ಲೀಫ್ ಬ್ಲೋವರ್ ಕಾಡು ಪ್ರದೇಶಗಳಲ್ಲಿ ಹಾಗೂ ಗೋಡಂಬಿ ಹಾಕಿದಂತ ಜಾಗದಲ್ಲಿ ಎಲೆಗಳು ತುಂಬಾ ಉದುರೋದ್ರಿಂದ ಅವುಗಳನ್ನು ಕಲೆಕ್ಟ್ ಮಾಡಕ್ಕೆ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಲೀಫ್ ಬ್ಲೋವರ್ ಅನ್ನು ಕೊಡ್ತೀವಿ ಇದರಲ್ಲಿ ಲೀಫ್ ಬ್ಲೋವರ್ ಅಲ್ಲಿ ಇನ್ನೊಂದು ಪ್ರೊಫೆಷನಲ್ ಮಾಡೆಲ್ ಬರುತ್ತೆ ಅದರಿಂದ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಕೊಡ್ತೀವಿ ಯಾವುದೇ ರೀತಿಯ ಕಾಡ್ಗಿಚ್ ಆಗಿರ್ಬೋದು ಬೆಂಕಿ ಆರ್ಸಕ್ ಆಗಿರ್ಬೋದು ಅದರಿಂದನೂ ಮಾಡ್ಬೋದು ಅದರ ಜೊತೆನೆ ಎಲೆ ಕೂಡ ಕವರ್ ಮಾಡ್ಬೋದು ಇದು ಬಂದ್ಬಿಟ್ಟು ಎಸ್ ಟಿ ಪಿ ಸ್ಪ್ರೇಯರ್ ಇದೆ ಇದಕ್ಕೆ ಹಸ್ಕೂರ್ನ ಇಂಜಿನ್ ಹಾಕಿ ನಾವು ಎಸ್ ಟಿ ಪಿ ಸ್ಪ್ರೇಯರ್ ಮಾವಿನ ತೋಟ ಆಗಿರ್ಬೋದು ಕಾಜು ತೋಟ ದಾಳಿಂಬೆ ಯಾವುದೇ ತೋಟ ಇದ್ರೂ 10 ಎಕರೆ 15 ಎಕರೆ ಇರುವಂಥ ಜನರಿಗೆ ಇದನ್ನು ಸ್ಪ್ರೇಯರ್ ಹೊಡೆಯೋಕ್ಕೆ ಈಸಿಯಾಗಿ ನಾವು ಕೊಡ್ತಾ ಇದ್ದೀವಿ ರೈತರು ಇದರಿಂದ ತುಂಬ ಖುಷಿಯಾಗಿದ್ದಾರೆ ಯಾಕಂದರೆ ಯಾವುದೇ ಥರದ ಕಿರಿಕಿರಿ ಇಲ್ಲ ಕರೆಂಟ್ ಬೇಕನ್ನೋಂಗಿಲ್ಲ ಏನಿಲ್ಲ ಆಮೇಲೆ ಪೆಟ್ರೋಲ್ ಕೂಡ ಒಳ್ಳೆ ಮೈಲೇಜ್ ಇದೆ 1 ಲೀಟ್ರಿಗೆ 2.5-3 ಅವರ್ ಮೈಲೇಜ್ ಬರುತ್ತೆ ಸೊ ಚೆನ್ನಾಗಿ ರೈತರಿಗೆ ಇದು ಹಣ ಉಳಿತಾಯದ ಸಂಗಾತಿ ಅಂತ ಅನ್ಬೋದು ಇದು ಕಾರ್ ವಾಷರ್ ಈ ಕಾರ್ ವಾಷರ್ ಅಲ್ಲಿ 5-6 ಮಾಡೆಲ್ಸ್ ಇದೆ ಇದು ಬೇಸಿಕ್ ಮಾಡೆಲ್ ಇದು ಇದರ ಪ್ರೈಸ್ ಬಂದ್ಬಿಟ್ಟು 15,000 ದಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕಿಂತ ಪ್ರೊಫೆಷನಲ್ ಮಾಡೆಲ್ 50,000-60,000 ವರೆಗೂ ಇದೆ 1 ಇಯರ್ ವಾರಂಟಿ ಇರುತ್ತೆ
ಒಂದು ಬಕೆಟ್ ನೀರಲ್ಲಿ ಒಂದು ಕಾರ್ನ ಈಸಿಯಾಗಿ ತೊಳಿಬೋದು. 70% ಏರ್ ಪ್ರೆಷರ್ ಇರುತ್ತೆ, 30% ವಾಟರ್ ಕನ್ಸಂಪ್ಷನ್ ಇರುತ್ತೆ. ಅದೇ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ಅಂತೂ ಏನು ಜಾಸ್ತಿ ಇಲ್ಲ. ಅದು ಕಾರ್ ವಾಷರ್ಗೋಸ್ಕರ ಜಾಸ್ತಿ ಕನ್ಸಂಪ್ಷನ್ ಅಂತ ಅನ್ಸೋದೇನೆ ಇಲ್ಲ. ನಾರ್ಮಲ್ ಆಗಿ ಏನು ನಾವು ಕರೆಂಟ್ನ ಉಪಯೋಗ ಮಾಡ್ತೀವಿ ಅದೇ ರೀತಿನ ಕರೆಂಟ್ ತಗೋತಾ ಇದ್ದೀವಿ. ಇದು ಕೂಡ ಇಂಜಿನ್ ಆಪರೇಟೆಡ್ STP ಸ್ಪ್ರೇಯರ್. ಈಗ STP ಸ್ಪ್ರೇಯರ್ ಪೋರ್ಟೇಬಲ್ ಏನು ಬ್ಯಾಟ್ರಿ ಸ್ಪ್ರೇಯರ್ಸ್ ಇದೆಯಲ್ಲ ಅದೇ ರೀತಿ ಇದು ಇಂಜಿನ್ ಮುಖಾಂತರ ಆಪರೇಟ್ ಆಗಿರುವಂಥ ಪೋರ್ಟೇಬಲ್ ಸ್ಪ್ರೇಯರ್. ಇದು ಕೂಡ ಹಸ್ಕೋರ್ನ ಕಂಪ್ನಿಯಲ್ಲಿದೆ. ಹಸ್ಕೋರ್ನ ಕಂಪ್ನಿಯ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ 1 ಇಯರ್ ವಾರಂಟಿ ಇರುತ್ತೆ. ಸೇಲ್ಸು, ಸರ್ವಿಸು, ಸ್ಪೇರ್ ಪಾರ್ಟ್ ಇರುತ್ತೆ. ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ವಿತರಿಸ್ತಾ ಇದ್ದೀವಿ. ರೈತರು ಯಾವುದೇ ನಿಶ್ಚಿಂತೆ ಇಲ್ಲದೆ ಖರೀದಿಸ್ಬೋದು. ಅದೇ ರೀತಿ ನಮ್ಮಲ್ಲಿ ಇನ್ನೂ ಪವರ್ ವೀಡರ್ಸ್ ಬರುತ್ತೆ. ಪವರ್ ವೀಡ್ರು 3 HP, 5 HP, 6 HP, 7 HP, 9 HP ವರೆಗೂ ಇದೆ. ನಮ್ಮ ಕಂಪನಿಯ 9 HP ಡೀಸೆಲ್ ಇಂಜಿನ್ನು ಬೇರೆ ಕಂಪನಿಯ 13 HP ಡೀಸೆಲ್ ಇಂಜಿನ್ಗೆ ಈಕ್ವಲ್ ಇದೆ. ಸಾಮರ್ಥ್ಯ ಅಷ್ಟೊಂದು ಹೊಂದಿದೆ. ಯಾಕಂದರೆ ಚೈನಾ ಟಿಲ್ಲರ್ ಏನಿದೆ ಅದು 5 HP ಇರುತ್ತೆ, ಅವ್ರ ಮೇಲ್ಗಡೆ ಅದಕ್ಕೆ 7 HP ಅಂತ ಲೇಬಲ್ ಹಾಕಿರ್ತಾರೆ. ಸೊ ಇದರಲ್ಲಿ ಯಾವುದೇ ಥರದ ಗೋಲ್ಮಾಲ್ ಮಾಡಲ್ಲ. ಯಾಕಂದರೆ ಇದು ಸ್ವೀಡನ್ ಆಧಾರಿತ ಕಂಪನಿ ಇರೋದರಿಂದ ಯಾವುದೇ ರೀತಿಯ ಆ ಥರ ಇಲ್ಲಿ ನಡೆಯಲ್ಲ. ನಮ್ಮ 9 HP ಡೀಸೆಲ್ ಇಂಜಿನ್ನು 13 HP ಸಾಮರ್ಥ್ಯ ಹೊಂದಿದೆ. ಅದೇ ರೀತಿ 1 HP ಒಂದು ಲೀಟ್ರ್ ಡೀಸೆಲ್ಗೆ ನಾವು 1.5 ಅವರ್ 2 ಅವರ್ ಜಮೀನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಬ್ಯಾಕ್ ರೋಟ್ರಿ ಬರುತ್ತೆ, ಡಿಚ್ಚರ್ ಬರುತ್ತೆ, ಆಮೇಲೆ ಭತ್ತ ಕಟ್ ಮಾಡ್ಬೋದು, ಪ್ಯಾಡಿ ರೀಪರ್ ಇದೆ, ಆಮೇಲೆ ಕೆಸರು ಗದ್ದೆಯಲ್ಲಿ ಕೆಸರು ಹೊಡಿಬೋದು. ಒಂದೇ ಮಷಿನಲ್ಲಿ ಹಲವಾರು ಇದೆ. ಇದಕ್ಕೆ PTO ಶಾಫ್ಟ್ ಬರುತ್ತೆ, ಆಮೇಲೆ ಟೈರ್ ಬರುತ್ತೆ. ಟೈರ್ ಜಾಗದಲ್ಲಿನೂ ಅವರು ಕಲ್ಟಿವೇಷನ್ ಹಾಕ್ಬೋದು. ಆಮೇಲೆ ಹೈ ಗೇರ್ ಲೋ ಗೇರ್ ಆಪ್ಷನ್ ಕೂಡ ಇದೆ. ಒಂದೇ ಮಷಿನಲ್ಲಿ ಮಲ್ಟಿಪರ್ಪಸ್ ಕೆಲಸ ರೈತ ತೊಗೋಬೇಕಂದ್ರೆ ಹಸ್ಕೋರ್ನ ಕಂಪ್ನಿಯ 9 HP ಪವರ್ ವೀಡರ್ ಡೀಸೆಲ್ನ ತೊಗೋಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಬಂದುಬಿಟ್ಟು ಅರ್ಥಾಗರು. ಯಾವುದೇ ಥರದ ಗಿಡ ನಡೋಕ್ಕಾಗಿರ್ಬೋದು, ಕಂಬ ನಡೋಕ್ಕಾಗಿರ್ಬೋದು, ಅರ್ಥಾಗರ್ನ ಬಳಕೆ ಮಾಡ್ಬೋದು. ಆಮೇಲೆ ಅರ್ಥಾಗರ್ದ ಹಸ್ಕೋರ್ನದ ಏನು ಸ್ಪೆಷಲ್ ಇದೆ ಅಂದರೆ ಇದೊಂದು ಗೇರ್ ಸಿಸ್ಟಮ್ ಇದೆ. ಈ ಗೇರ್ ಸಿಸ್ಟಮ್ಮು ಆಪ್ರೇಟ್ ಮಾಡಬೇಕಾದ್ರೆ ಏನಾದರೂ ಮೈಗೆ ಟಚ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಇದು ವರ್ಕಿಂಗ್ ಸ್ಟಾಪ್ ಆಗುತ್ತೆ, ಇಂಜಿನ್ ಅಷ್ಟೇ ಆನ್ ಇರುತ್ತೆ. ಮತ್ತು ನಾವು ಈ ಗೇರ್ನ ಈ ಥರ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಈ ಲಾಕ್ ಒತ್ತೋದ್ರಿಂದ ಈ ಥರ ಇದು ಏನು ಗೇರ್ ಇರುತ್ತಲ್ಲ ಈ ಗೇರು ಇಮ್ಮಿಡಿಯೇಟಾಗಿ ರಿಲೀಸ್ ಆಗಿಬಿಡುತ್ತೆ. ಸೊ ಇದು ರಿಲೀಸ್ ಆದರೆ ಆಮೇಲೆ ಇದು ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಇದು ವರ್ಕ್ ಆಗಲ್ಲ. ಇದೊಂದು ಇದರಲ್ಲಿ ತುಂಬ ಚೆನ್ನಾಗಿದೆ, ರೈತರಿಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಈ ಸೇಫ್ಟಿಗೆ ಇನ್ನೊಂದು ಹೆಸರೇ ಹಸ್ಕೋರ್ನ ಅಂತ ಹೇಳ್ಬೋದು. ಆಮೇಲೆ ಮೈಲೇಜ್ ಅದೇ ಹೇಳಿದ್ನಲ್ಲ, ಪ್ರತಿಯೊಂದು ಹಸ್ಕೋರ್ನ ಪ್ರಾಡಕ್ಟು ಮೈಲೇಜ್ ತುಂಬ ಸಖತ್ತಾಗಿದೆ. 1 ಲೀಟ್ರಲ್ಲಿ 2.5 ಅವರು 3 ಅವರಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಈ ಮಷಿನ್ಗಳಂತೂ ಚೆನ್ನಾಗಿ ನೀವು ಆಯಿಲ್ ಮಿಕ್ಸ್ ಪೆಟ್ರೋಲ್ ಯೂಸ್ ಮಾಡಿ ಗ್ರೀಸಿಂಗ್ ಮಾಡಿದ್ರೆ 2 ವರ್ಷ 3 ವರ್ಷ ಏನೂ ನಿಮಗೆ ಕಂಪ್ಲೇಂಟೇ ಬರಲ್ಲ, ಚೆನ್ನಾಗಿ ಯೂಸ್ ಮಾಡ್ತಾ ಹೋಗ್ಬೋದು. ಇದು ರ್ಯಾಂಚರ್ ಅಂತ ದೋಟಿ. ಇದು ಎಷ್ಟೇ ಹೈಟ್ ಗಿಡ ಇರಲಿ, 10 ಫೀಟು ಆಮೇಲೆ 20 ಫೀಟ್ ಇದ್ದರೂ ಕೂಡ ಇದನ್ನು ತೆಗೆಯೋಕ್ಕೆ ಅಡ್ಜಸ್ಟೇಬಲ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಈ ಲಾಕ್ಗಳನ್ನ ಓಪನ್ ಮಾಡ್ತಾ ಇದ್ದಂಗೆ ಅದು ಏರ್ತಾ ಹೋಗುತ್ತೆ. ಎಷ್ಟು ಬೇಕಾದಷ್ಟು ಹೈಟ್ ಮಾಡ್ಬೋದು, ಅಪ್ ಟು 80-90 ಫೀಟ್ವರೆಗೂ ಹೈಟ್ನ ಮಾಡ್ಕೋಬೋದು. ಆ ಥರ ಆಪ್ಷನ್ ಇದೆ, ಇನ್ನೂ ಜಾಸ್ತಿ ಮಾಡ್ಬೋದು. ಇದಕ್ಕೆ ಲಾಕ್ ಬರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟ್ನ ನಾವು ಸೆಟ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಬೋದು. ಸರಿ, ಇದ್ರ ಪ್ರೈಸ್ ಬಂದುಬಿಟ್ಟು 40,000 ಸರ್. ಇದಕ್ಕೂ ಕೂಡ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಇದೆ. ಇದನ್ನು ನಾವು 5 ಅಡಿಯಿಂದ 60 ಅಡಿವರೆಗೂ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ನಮಗೆ ಹತ್ತಲಿಕ್ಕೆ ಏನು ಕೈಗೆ ಅಟಕಲ್ವೋ ಇದ್ರ ಮುಖಾಂತರ ನಾವೆಲ್ಲ ಅಟಕ್ಬೋದು. ಆಮೇಲೆ ಇದನ್ನು ನಾವು ತೆಂಗಿನಕಾಯಿ ಕೊಯ್ಯೋದಾಗಲಿ, ಅಡಿಕೆ ಕೊಯ್ಯೋದಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈವನ್ ಕೂಡ ನಾವು ದೊಡ್ಡ ದೊಡ್ಡ ಮರಗಳಿಗೆ ಸ್ಪ್ರೇ ಮಾಡೋ ಕೂಡ ಇದ್ರ ಮುಖಾಂತರ ಯೂಸ್ ಮಾಡ್ತೀವಿ. ಆಮೇಲೆ ಆಪ್ರೇಟ್ ಮಾಡ್ಬೇಕಾದ್ರೆ ಬೈ ಮಿಸ್ಸಾಗಿ ಏನಾದರೂ ಕರೆಂಟ್ ಕಂಬಕ್ಕಾಗಲಿ, ಕರೆಂಟ್ ವೈರ್ ತೆಗೆದಲೆ ಇದಕ್ಕೆ ಇದರಿಂದ ಏನೂ ಎಫೆಕ್ಟ್ ಆಗಲ್ಲ. 150 KV ಕರೆಂಟ್ ಕೆಪಾಸಿಟಿ ಇದೆ, ಇದು ಯಾವುದೇ ಥರದ ಕರೆಂಟ್ ಶಾಕ್ ಹೊಡೆಯಲ್ಲ. ತುಂಬ ಚೆನ್ನಾಗಿದೆ, ತುಂಬ ಬಹಳ ದಿನದ ಬಾಳಿಕೆ ಹೊಂದಿರುವಂಥ ಯಂತ್ರ ಇದು ಆಗಿದೆ. ರೈತರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಕಡಿಮೆ ಅಗ್ಗದ ಬೆಲೆ ವಸ್ತುಗಳನ್ನು ಖರೀದಿ ಮಾಡಿ ನೀವು ಸಮಯ ಹಾಳು ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಮಾರುಕಟ್ಟೆಗೆ ಓಡಾಡಬೇಕು. ಅದೇ ರೀತಿ ಸ್ಪೇರ್ಸ್ಗಳು ಸಿಗಲ್ಲ, ಅದು ಸಿಗಲ್ಲ, ಇದರಲ್ಲೇ ನೀವು ಸಮಯ ಹಾಳು ಮಾಡೋ ಬದಲು ತಗೊಳ್ಳೋ ಟೈಮಲ್ಲೇ ಒಂದು ಒಳ್ಳೆ ಪ್ರಾಡಕ್ಟ್ನ ತಗೊಂಡು ನೀವು
ನಿಮ್ಮ ಸಮಯನೂ ಕೂಡ ಉಳಿಸ್ಕೋಬಹುದು ಯಾವುದೇ ರೀತಿಯ ಕಿರಿಕಿರಿ ಇರಲ್ಲ ಸೊ ಒಳ್ಳೆ ಕ್ವಾಲಿಟಿ ಯಾವಾಗಲೂ ನಿಮಗೆ ಕೈ ಬಿಡಲ್ಲ ಓಕೆ ಸರ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಇನ್ಫಾರ್ಮೇಷನ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು